ಹಾಯ್ ಫ್ರೆಂಡ್ಸ್, ಸುಜಾತ ಅಡುಗೆ ಚಾನಲ್ಗೆ ಸ್ವಾಗತ. ನಾನು ನಿಮಗೆ ಇವತ್ತು ಫಿಶ್ ಫ್ರೈ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ 2 ಸ್ಪೂನಷ್ಟು ಕಬಾಬ್ ಪೌಡರ್, 1 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ 1 ಸ್ಪೂನಷ್ಟು ಅರಶಿನ ಪುಡಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ 1 ಸ್ಪೂನಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ಹಾಕಿ ನಾವು ಗಟ್ಟಿ ಈ ತರ ಗಟ್ಟಿಯಾಗಿ ಕಲಸ್ಕೊಳ್ಳೋದ್ರಿಂದ ಫಿಶ್ ನೋಡಿ ಈ ಒಂದು ಅದಕ್ಕೆ ನಾನು ಕಲಸ್ಕೊಂಡಿದ್ದೀನಿ. ನಾನು ಫಿಶ್ ಅನ್ನ ಈ ರೀತಿಯಾಗಿ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಕಲಸಿರೋ ಮಸಾಲೆನ ನಾನು ಈ ರೀತಿ ಫಿಶ್ಗೆ ಹಚ್ತಾ ಇದ್ದೀನಿ. ಇದೇ ರೀತಿಯಾಗಿ ಪ್ರತಿಯೊಂದಕ್ಕೂ ಈ ರೀತಿಯಾಗಿ ಹಚ್ಕೊಳ್ಳಿ. ಈ ರೀತಿಯಾಗಿ ಹಚ್ಕೊಂಡಿದ್ದೀನಿ. ಇದನ್ನ ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಇದನ್ನ ಮೇಲ್ಗಡೆ ಮುಚ್ಚಿಬಿಟ್ಟು ಇಡೋಣ. ಇದನ್ನ 1 ಗಂಟೆವರೆಗೂ ಇಟ್ಟರೆ ಚೆನ್ನಾಗಿದೆಲ್ಲ ಮಸಾಲೆನ ಒಳಗಡೆ ಹೀರ್ಕೊಂಡಿರುತ್ತೆ. ನೋಡಿ 1 ಗಂಟೆವರೆಗೂ ನಾನಿಟ್ಟು ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗೆಲ್ಲ ಹೀರ್ಕೊಂಡಿದೆ. ಇವಾಗ ತವನ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಏನೇನ ಹಾಕೋಣ. ನೋಡಿ ಇವಾಗ ಎಣ್ಣೆ ಎಷ್ಟೊಂದು ಬಿಸಿಯಾಗಿದೆ. ಇವಾಗ ನಾನು ಇದರಲ್ಲಿ ಫಿಶ್ನ ನೀವು ನೋಡ್ತಾ ಇರ್ಬೋದು, ನಾನು ಒಂದೊಂದು ಮಂದಿ ಫಿಶ್ನ ಯಾವ ರೀತಿಯಾಗಿರ್ತಾ ಇದ್ದೀನಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ. ಇದನ್ನು 2 ನಿಮಿಷಕ್ಕೊಮ್ಮೆ ಈ ರೀತಿಯಾಗಿ ನೀವು ಕೆಳಗಿನ ಮೇಲಿಂದ ಕೆಳಗೆ ತಿರುವ ಹಾಕ್ಕೊಳ್ಳಿ. ಕೆಳಗಡೆಗೆ ಬೆಂದಿರುತ್ತೆ, ಮೇಲ್ಗಡೆದ್ರೆ ಬೆಂದಿರಲ್ಲ. ಅದಕ್ಕೆ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ, ಇದೇ ರೀತಿಯಾಗಿ ನೀವು ಕೂಡ ಮಾಡ್ಕೊಳ್ಳಿ. ಸ್ವಲ್ಪ ಕಡಿಮೆ ಎಣ್ಣೆಲೆ ನಾವು ಮನೆಯಲ್ಲೇ ಫಿಶ್ ಫ್ರೈನ ಮಾಡಬಹುದು. ಈ ರೀತಿಯಾಗಿ ಮಾಡೋದ್ರಿಂದ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಿರ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇದೇ ರೀತಿ ನೀವು 2 ನಿಮಿಷಕ್ಕೊಮ್ಮೆ ತಿರುವ ಹಾಕೋತಾ ಇರಿ. ನಾನು ಮತ್ತೆ ತಿರುವ ಹಾಕೊಂಡೆ. ನೀವು ನೋಡ್ತಾ ಇದ್ರಲ್ಲ ಫಿಶ್ ಫ್ರೈ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ನೋಡ್ಬೋದು ಫಿಶ್ ಫ್ರೈ ಎಷ್ಟು ಚೆನ್ನಾಗಿ ಸ್ಮೂತ್ ಆಗಿ ಬೆಂದಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.